ತುಮಕೂರು ನಗರದ ಹೊರಪೇಟೆಯಲ್ಲಿರುವ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಲೇಖಕರಾದಂತಹ ಶ್ರೀ ನರೇಂದ್ರ ಬಾಬುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಪ್ರಾಂಶುಪಾಲರಾದ ಶ್ರೀಮತಿ ರಂಜಿತಾ ಮೇಡಂ ಹಾಗೂ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗದ ವಲಯ ಸಂಯೋಜಕರಾದ ಶ್ರೀಮತಿ ಕೇಶವಿ ಮೇಡಂ ಹಾಗೂ ಶ್ರೀಮತಿ ಭಾರ್ಗವಿ ಮೇಡಂ ರವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕನ್ನಡಕ್ಕಾಗಿ ಹೋರಾಡಿದ ವೀರ ಪುರುಷರು, ವೀರ ವನಿತೆಯರು ಹಾಗೂ ಕವಿಗಳ ವೇಷಧಾರಿಗಳಾಗಿ ಕಾರ್ಯಕ್ರಮಕ್ಕೆ ಸುಂದರ ಸೊಬಗನ ನೀಡಿದರು. ಹಾಗೆಯೇ ನೃತ್ಯ, ನಾಟಕ, ಇನ್ನು ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದವು. ಕನ್ನಡಿಗರು ಕನ್ನಡತನವನ್ನ ಮೆರಿತಕ್ಕಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಕವಿತೆ, ರಾಷ್ಟ್ರಕವಿ ಬರೆದಂತಹ ಕನ್ನಡ ಗಿಂಡಿಮ ಅನ್ನೋ ಒಂದು ಕವಿತೆ ನಮ್ಮೊಳಗಡೆ ಏನಾಗ್ತದೆ ಧ್ವನಿಸದೇ ಹೋದ್ರೆ ಇಂತಹ ದಿನಾಚರಣೆಗಳಿಗೆ ಅರ್ಥ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿರೂಪಣೆಯನ್ನು ಮಾಡ್ತಕ್ಕಂತಹ ಒಬ್ಬ ಕುಮಾರಿ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು, ಕನ್ನಡ ಭಾಷೆಗೆ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಈ ಭಾಷೆ ಇವತ್ತಿನಲ್ಲ, ಇದಕ್ಕೆ ತನ್ನದೇ ಆದಂತಹ ಅಭಿಜಾತವಾದಂತಹ ಒಂದು ಸಾಹಿತ್ಯದ ಪರಂಪರೆ ಆ ಕನ್ನಡ ಭಾಷೆ ಹೊಂದಿರೋದ್ರಿಂದಲೇ ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗೆ ಕೊಟ್ಟಿರೋದು. ಅಂತಹ ಭಾಷೆ ತನ್ನದೇ ಆದಂತಹ ಹೆಜ್ಜೆ ಗುರುತುಗಳನ್ನ ಹೊಂದಿರೋದ್ರಿಂದಲೇ 8 ಜ್ಞಾನಪೀಠ ಪ್ರಶಸ್ತಿಯನ್ನ ತನ್ನ ಮುಡಿಗೆ ಏರಿಸಿಕೊಂಡಿರ್ತಕ್ಕಂಥದ್ದು. ಹಾಗೆ ಅಲ್ಮಿಡಿ ಶಾಸನ ಬೇಲೂರು ತಾಲೂಕು ಹಾಸನ ಜಿಲ್ಲೆ 450ರಲ್ಲಿ ಸಿಕ್ಕಂತಹ ಹಲ್ಮಿ ಶಾಸನ, ಕದಂಬರ ಕಾಲದ ಕಾಕುತ್ಸವರ್ಮನ ಕಾಲದಲ್ಲಿ ದೊರಕಿದಂತಹ ಶಾಸನ ಕನ್ನಡ ನಾಡಿನ ಹೆಮ್ಮೆಯನ್ನ, ಕನ್ನಡ ನಾಡಿನ ಕೀರ್ತಿ ಪತಾಕಿಯನ್ನ ಪ್ರತಿಯೊಬ್ಬರಿಗೂ ಸಹ ಜಾಗೃತಿಗೊಳಿಸತಕ್ಕಂತಹ ಹಿನ್ನೆಲೆ ಒಳಗಡೆ ಆ ಹಲ್ಮಿ ಶಾಸನ ಏನಾಗ್ತದೆ, ಕನ್ನಡ ನಾಡಿನಲ್ಲಿ ಸಿಕ್ಕಂತಹ ಮೊಟ್ಟ ಮೊದಲ ಶಾಸನ